ಶ್ರೀ ರಾಘವೇಂದ್ರ ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ ಗುರುರಾಯ ಶ್ರೀ ರಾಘವೇಂದ್ರ ಗುರುರಾಯ ಗುರುರಾಯ ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತೆ ಪರಿಮಳ ಗ್ರಂಥದ ಚಿಂತನೆಯಲ್ಲಿ 33ನೆಯ ಭಾಗವನ್ನು ಇವತ್ತಿನ ದಿವಸ ನಾವು ನೋಡೋಣ. ಈಗಾಗಲೇ ನಾವು ಹೇಳಿದಂತೆ ಉಪಾಸನಾ ಸ್ಥಳಗಳು ಕೆಲವು ಇವೆ. ಹೃದಯ, ಚಕ್ಷುರೇಂದ್ರಿಯ, ಪ್ರತಿಮೆ, ಸೂರ್ಯಮಂಡಲ ಇವೆಲ್ಲವೂ ಕೂಡ ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದ ಅರ್ಹವಾದ ಸ್ಥಾನಗಳು. ನಮ್ಮ ಚಕ್ಷುರೇಂದ್ರಿಯದಲ್ಲಿ ಯಾರು ಇದ್ದಾರೆ ಎಂಬುದು ಬಹಳ ಮುಖ್ಯವಾದ ವಿಚಾರ. ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಆತ್ಮ ಇದ್ದಾನೆ. ಆತ್ಮ ಅಂದರೆ ಅಂತರಾತ್ಮ, ಆತ್ಮ ಅಂತ ಭಗವಂತನ ಎರಡು ರೂಪಗಳು ಎಂಬುದನ್ನು ನಾವೀಗಾಗಲೇ ತಿಳಿದಿದ್ದೇವೆ. ಹಾಗಿದ್ದರೆ ಈಗ ಪರಿಮಳ ಗ್ರಂಥದಲ್ಲಿ ಚಿಂತನೆ ಮಾಡ್ತಾ ಇರುವಂಥ ವಿಚಾರ, ಚಕ್ಷುರಿಂದ್ರಿಯದಲ್ಲಿ ಯಾರು ಇದ್ದಾರೆ? ಚಕ್ಷುರಿಂದ್ರಿಯದಲ್ಲಿ ಉಪಾಸ್ಯನಾಗಿರುವಂತಹ ದೇವತೆ ಮತ್ತೊಬ್ಬ ಇದ್ದುಬಿಟ್ರೆ? ಯಾಕೆಂದರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಬರುವಂತಹ ವಿಚಾರ ಹೇಗಿದೆ, ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್ ಅಂತ. ಅಗ್ನಿ ಅಂದರೆ ವನ್ಹಿ ಆದಿತ್ಯನಲ್ಲಿ ನೆಲೆಸಿದ್ದಾನೆ, ಅವನೇ ಚಕ್ಷುರಿಂದ್ರಿಯದಲ್ಲೂ ಕೂಡ ನೆಲೆಸಿದ್ದಾನೆ ಅಂತ ಒಂದು ವಿಚಾರ ಬರುತ್ತೆ ಶಾಸ್ತ್ರದಲ್ಲಿ. ಅಂಥ ವಿಚಾರ ಬರುತ್ತೆ ಅಗ್ನಿಯ ಬಗ್ಗೆ ಹೇಳುವಂತಹ ಸ್ತೋತ್ರ ಮಂತ್ರಗಳಲ್ಲಿ. ಆದಿತ್ಯ ಮಂಡಲದಲ್ಲಿ ಇರುವಂತಹ ಅಗ್ನಿ, ಚಕ್ಷುರಿಂದ್ರಿಯದಲ್ಲಿ ಇರುವಂತಹ ಅಗ್ನಿ, ಹಾಗೆ ಬೆಂಕಿಯಲ್ಲಿ ಇರುವಂತಹ ಅಗ್ನಿ ಅಂತ ಹೀಗೆ ಅನೇಕ ಅಧಿಷ್ಠಾನಗಳಲ್ಲಿ ಅಗ್ನಿಯ ವರ್ಣನೆಯನ್ನು ಮಾಡಲಾಗುತ್ತೆ. ಆದ್ದರಿಂದ ನಮ್ಮ ಚಕ್ಷುರಿಂದ್ರಿಯದಲ್ಲಿ ಇರುವಂಥದ್ದು ಅಗ್ನಿ. ನಮ್ಮ ಚಕ್ಷುರಿಂದ್ರಿಯ ತೈಜಸ ಅಲ್ವಾ, ಇಂದ್ರಿಯ ತೈಜಸ ಅಂದರೆ ತೇಜಸ್ಸಿನಿಂದ ನಿರ್ಮಾಣವಾಗಿರುವಂಥದ್ದು ಈ ಚಕ್ಷುರಿಂದ್ರಿಯ. ತೇಜಸ್ಸಿಗೆ ಅಭಿಮಾನಿ ದೇವತೆ ಅಗ್ನಿ, ಅಂದ ನಮ್ಮ ಚಕ್ಷುರಿಂದ್ರಿಯದಲ್ಲೂ ಕೂಡ ಅಗ್ನಿಯೇ ಇದ್ದಾನೆ ಅಂತ ವಿಚಾರ. ಹಾಗಿದ್ರೆ ಹೃದಯದಲ್ಲಿ ಆತ್ಮ ಇದ್ದಾನೆ, ಚಕ್ಷುರಿಂದ್ರಿಯದಲ್ಲಿ ಅಗ್ನಿ ಇದ್ದಾನೆ, ಆದಿತ್ಯ ಮಂಡಲದಲ್ಲೂ ಕೂಡ ಅಗ್ನಿ ಇದ್ದಾನೆ ಅಂತ ಒಂದು ನಮಗೆ ಸಂಶಯ ಬರುತ್ತೆ. ಈ ಸಂಶಯವನ್ನು ಇಲ್ಲಿ ಪರಿಹಾರವನ್ನು ಮಾಡ್ತಾರೆ. ಚಕ್ಷುರಿಂದ್ರಿಯದಲ್ಲಿ ಇರುವಂತಹ ವ್ಯಕ್ತಿ ಅಂದರೆ ಅಗ್ನಿಯಲ್ಲ, ಅವನು ಪರಮಾತ್ಮನೇ ಆಗಿದ್ದಾನೆ. ಚಕ್ಷುರಿಂದ್ರಿಯದಲ್ಲಿ ಅಂತರ ಅಂತಸ್ತಿತ್ವ ರಮಣಕೃತ, ಚಕ್ಷುರಿಂದ್ರಿಯದ ಒಳಗಡೆ ಇದ್ದು ಕ್ರೀಡೆಯಿಂದ ವಿಹಾರ ಮಾಡ್ತಾ ಇರುವಂತಹ ಸರ್ವಸ್ವಾಮಿ ಅವನು ಪರಮಾತ್ಮನೇ ಆಗಿದ್ದಾನೆ. ಯಾಕೆ ಅಂದರೆ ಅಗ್ನಿಯಲ್ಲಿ ಎರಡು ಅಗ್ನಿ ಇದ್ದಾನೆ. ಹೌದು, ಅಲ್ಲಿ ಅಗ್ನಿ ಅಂದರೆ ಪರಮಾತ್ಮನೇ. ಯಾಕೆ ಅಂದರೆ ಅಮೃತನಾಗಿದ್ದಾನೆ, ಅಭಯನಾಗಿದ್ದಾನೆ ಅಂತ ಎರಡು ವಿಶೇಷಣವನ್ನು ಅಲ್ಲಿ ಹೇಳಿದ್ದಾರೆ. ಅಗ್ನಿ ಅಮೃತ ಅಲ್ಲ, ಅವನಿಗೆ ಇವತ್ತಲ್ಲ ನಾಳೆ ಅವನ ಜನ್ಮ ಮುಗಿಯುತ್ತೆ, ಅವನ ಸಂಸಾರದಿಂದ ಅವನು ಕೂಡ ಮೋಕ್ಷಕ್ಕೆ ತೆರಳಬೇಕು. ಮತ್ತು ಅವನು ಅಭಯ ಅಲ್ಲ, ಪರಮಾತ್ಮನ ದೆಸೆಯಿಂದ ಭೀಷಾಸ್ಮಾದ್ವಾತಃಪವತೆ ಭೀಷೋದಯತಿ ಸೂರ್ಯ ಭೀಷಾಸ್ಮಾದ ಅಗ್ನಿಶ್ಚೇಂದ್ರಶ್ಚ. ಎಲ್ಲರೂ ಕೂಡ ಪರಮಾತ್ಮನಿಗೆ ಭಯವನ್ನು ಹೊಂದುತ್ತಾರೆ. ಸೂರ್ಯ, ಚಂದ್ರ, ಅಗ್ನಿ ಇವರೆಲ್ಲರಿಗೂ ಕೂಡ ಭಯ ಇದೆ ಅಂತ ವೇದವೇ ಹೇಳುತ್ತೆ. ಅಂದ ಅಭಯ ಅಲ್ಲ ಅವನು, ಅವನಿಗೆ ಭಯ ರಾಹಿತ್ಯ ಇಲ್ಲ, ಅವನಿಗೂ ಭಯ ಇದೆ, ಅಗ್ನಿಗೂ ಕೂಡ ಭಯ ಇದೆ. ಚಕ್ಷುರೇಂದ್ರಿಯದಲ್ಲಿ ನೆಲೆಸಿರುವಂತಹ ಅಗ್ನಿಗೆ ಭಯ ಇಲ್ಲ, ಮರಣ ಇಲ್ಲ ಅಂತ ಹೇಳಿದ್ದಾರೆ. ಈ ಅಗ್ನಿಗೆ ಮರಣವೂ ಇದೆ, ಭಯವೂ ಇದೆ. ಆದ್ದರಿಂದ ಅಗ್ನಿ ಅಂದರೆ ಇಲ್ಲಿ ದೇವತೆಯನ್ನು ಇಟ್ಕೊಳ್ಬಾರ್ದು. ಅಗ್ನಿಯು ಕೂಡ ನಮ್ಮಂತೆ ಒಬ್ಬ ಜೀವ, ಎಲ್ಲ ದೇವತೆಗಳು ಕೂಡ ನಮ್ಮಂತೆ ಜೀವರೇ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಹುಲ್ಲಿನ ತನಕ ಎಲ್ಲರೂ ಕೂಡ ಜೀವರಾಶಿಗಳೇ. ಜೀವದ ಬಗ್ಗೆ ಇಲ್ಲಿ ಜಿಜ್ಞಾಸೆ ಮಾಡುವ ಹಾಗೇ ಇಲ್ಲ. ಯಾರಲ್ಲೂ ಕೂಡ ಸರ್ವೋತ್ತಮತ್ವ ಇಲ್ಲ, ಪಾರಮ್ಯ ಇಲ್ಲ. ಪರಮಾತ್ಮನಲ್ಲಿ ಮಾತ್ರ, ಮಹಾವಿಷ್ಣುವಿನಲ್ಲಿ ಮಾತ್ರ ಆ ಸರ್ವೋತ್ತಮತ್ವ ಸ್ಥಾಪಿತವಾಗಿದೆ. ಆ ಪರಮಾತ್ಮನ ಅಧೀನವಾಗಿ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ. ದೇವತೆಗಳು ಜೀವರೇ ಆಗಿದ್ದರೂ ಕೂಡ ಅವರಲ್ಲಿ ವಿಚಿತ್ರವಾದ ತತ್ವಾಭಿಮಾನಿತ್ವ ಅನ್ನುವಂತಹ ಶಕ್ತಿ ಇದೆ. ಇನ್ನು ಕೆಲವರು ಕರ್ಮಕ್ಕೆ ಅಭಿಮಾನಿಗಳಾಗ್ತಾರೆ. ಈ ಲೋಕವನ್ನು ಪರಿರಕ್ಷಣೆ ಮಾಡುವ ಸಮೂಹದಲ್ಲಿ ಸೇರಿರುವಂಥವರು ದೇವತೆಗಳು, ಅವರಿಂದ ನಿಯಮ್ಯರಾದವರು ಈ ಜೀವರು.
ಆ ದೇವತೆಗಳಿಗೆ ಅನೇಕ ಅಂಶಗಳಿರುತ್ತೆ. ಅವರು ಎಷ್ಟು ರೂಪಗಳನ್ನು ಬೇಕಾದರೂ ಕೂಡ ತೆಗೆದುಕೊಳ್ಳುತ್ತಾರೆ ಲೋಕವನ್ನು ಪರಿರಕ್ಷಣೆ ಮಾಡುವುದಕ್ಕೋಸ್ಕರ. ಅಂದ ಮಾತ್ರಕ್ಕೆ ಅವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಅವರು ದೇವರ ಅಧೀನರಾಗಿಯೇ ಬದುಕ್ತಾರೆ. ಹೀಗೆ ಅಮೃತನಾದವನು, ಅಭಯನಾದವನು ನಮ್ಮ ಚಕ್ಷುರೇಂದ್ರಿಯದಲ್ಲಿ ನೆಲೆಸಿದ್ದಾನೆ. ಈ ಪರಮ ಮುಖ್ಯ ವಿಚಾರವನ್ನು ಈ ಭಾಗದಲ್ಲಿ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಮತ್ತು ಚಕ್ಷುರೇಂದ್ರಿಯದಲ್ಲಿ ಯಾರು ನೆಲೆಸಿದ್ದಾನೋ ಅವನಿಗೆ ಯಾವುದೇ ಸಂಘವಿಲ್ಲ ಅಂತಲೂ ಇದೆ. ತದಸ್ಮಿನ್ ಸರ್ಪಿರ್ವೋದಕಂ ವಾ ಸಿಂಚತಿ ವರ್ತ್ಮನೆಯೇವ ಗಚ್ಚತಿ ಅಂತ ಒಂದು ಮಾತು. ಕಣ್ಣಿಗೆ ನಾವೇನಾದರೂ ತುಪ್ಪವನ್ನು ಹಾಕಿದ್ರೆ, ನೀರನ್ನು ಹಾಕಿದ್ರೆ ಅದು ವರ್ತ್ಮನೆಯೇವ ಗಚ್ಚತಿ, ಆ ಕಣ್ಣಿನ ದಾರಿಯಿಂದ ಹಾಗೆ ಹೊರಗೆ ಬಂದ್ಬಿಡುತ್ತೆ, ಅಲ್ಲಿ ನಿಲ್ಲೋದಿಲ್ಲ. ಯಾಕೆಂದರೆ ಚಕ್ಷುರಿಂದ್ರಿಯ ಯಾವುದನ್ನು ಅಂಟಿಸ್ಕೊಳ್ಳಲ್ಲ. ಚರ್ಮಕ್ಕೆ ನಾವು ತುಪ್ಪವನ್ನು ಬಳಿದ್ರೆ ಅದು ಅಂಟಿಸ್ಕೊಳ್ಳುತ್ತೆ, ಚಕ್ಷುರಿಂದ್ರಿಯಕ್ಕೆ ತುಪ್ಪ ಹಾಕಿ ಆ ಹಾಕಿದ ಕ್ಷಣದಲ್ಲೇ ಹೊರಗೆ ಬಂದ್ಬಿಡುತ್ತೆ, ಅದು ಅಂಟಲ್ಲ. ಹಾಗೆ ನೀರು ಕೂಡ ಕಣ್ಣಿಗೆ ಅಂಟಲ್ಲ. ಈ ಚಕ್ಷುರಿಂದ್ರಿಯದಲ್ಲಿ ಹೀಗೆ ಒಂದು ಶಕ್ತಿ ಹೇಗೆ ಬಂತು ಅಂತಂದರೆ ಸಾನ್ನಿಧ್ಯ ಬಲದಿಂದ. ಅಲ್ಲಿ ಒಳಗಡೆ ಇರುವಂತಹ ಯಾವ ದೇವರ ರೂಪ ಇದೆ, ವಾಮನಿ ಭಾಮನಿ ಎನ್ನುವಂತಹ ರೂಪ ಏನಿದೆ ಅದು ಅಸಂಗವಾಗಿದೆ. ಅದರ ಸಂಪರ್ಕದಿಂದ ಚಕ್ಷುರಿಂದ್ರಿಯವು ಕೂಡ ಅಸಂಗವಾಗುತ್ತೆ, ಯಾವುದರ ಸಂಪರ್ಕವೂ ಕೂಡ ಇದಕ್ಕೆ ಬರೋದಿಲ್ಲ. ಈ ದೃಶ್ಯ ಇವೆಲ್ಲ ವಿಚಾರಗಳನ್ನು ನಾವು ಮಾಡಬೇಕು. ಒಂದು ಕಡೆ ನಾವು ಒಂದು ರೂಪವನ್ನು, ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತಂದರೆ ಅಲ್ಲಿ ಅನೇಕ ಶಂಕೆಗಳು, ನಮ್ಮ ಸಂಶಯಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅನ್ನೆಲ್ಲ ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಹಿಂದೆ ಮುಂದೆ ಇರುವಂತಹ ತತ್ವಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು, ಯಥಾರ್ಥವಾಗಿ ವಿಚಾರ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಅದರ ಬಗ್ಗೆ ಸ್ಪಷ್ಟ ಆಗುತ್ತೆ. ಈಗ ನಾವು ಮೊದಲು ಸೂರ್ಯಮಂಡಲದಲ್ಲಿ ಇರುವಂತಹ ರೂಪ ಅದು ಭಗವಂತನದ್ದೇ ರೂಪ ಅಂತ ಚಿಂತನೆ ಮಾಡಿದ್ವು. ಅನಂತರ ನಮ್ಮ ಹೃದಯಕ್ಕೆ ಬಂದಾಗ ಹೃದಯದಲ್ಲಿ ಇರುವಂತಹ ರೂಪವೂ ಕೂಡ ಅದು ಪರಮಾತ್ಮನದ್ದೇ ರೂಪ ಅಂತ ನಾವು ಚಿಂತನೆಯನ್ನು ಮಾಡಿದ್ವು. ಈಗ ಬರ್ತಾ ಇರುವಂತಹ ವಿಚಾರ ಚಕ್ಷುರಿಂದ್ರಿಯ. ಚಕ್ಷುರಿಂದ್ರಿಯದಲ್ಲಿ ಇರುವಂತಹ ರೂಪವೂ ಕೂಡ ಅದು ಭಗವಂತನದ್ದೇ ಆಗಿದೆ ಹೊರತು ದೇವತೆಗಳದಲ್ಲ. ಹಾಗಂದ ಮಾತ್ರಕ್ಕೆ ನಮ್ಮ ಪಿಂಡಾಂಡದಲ್ಲಿ ದೇವತೆಗಳು ಇಲ್ಲ ಅಂತಲ್ಲ, ದೇವತೆಗಳ ಎಲ್ಲರೂ ಕೂಡ ಇದ್ದಾರೆ. ಆದರೆ ಸರ್ವಶಕ್ತಿ, ಸರ್ವ ನಿಯಾಮಕ ಪರಮಾತ್ಮನು ಮುಖ್ಯವಾಗಿ ಸರ್ವಸ್ವಾಮಿಯಾಗಿ ನೆಲೆಸಿರೋದ್ರಿಂದಲೇ ಉಳಿದೆಲ್ಲ ದೇವತೆಗಳು ಅವನ ಅನುಚರರಾಗಿ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ್ಯಾರೂ ಕೂಡ ತಾವೇ ಶ್ರೇಷ್ಠರು, ತಾವೇ ಇದನ್ನು ನಿಯಮನ ಮಾಡ್ತಾ ಇದ್ದೀವಿ ಅಂತ ಅವ್ರು ಯಾರೂ ಹೇಳ್ಕೊಳ್ತಾ ಇಲ್ಲ, ಮತ್ತು ಅದು ಯಥಾರ್ಥವೂ ಅಲ್ಲ. ಈ ಒಂದು ಮುಖ್ಯ ವಿಚಾರವನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ನಾವು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತಾಗ ಮೊದಲು ಸೂರ್ಯಮಂಡಲದಲ್ಲಿ ನಾವು ನಾರಾಯಣನನ್ನು ಚಿಂತನೆ ಮಾಡಬೇಕು. ಅನಂತರ ಕಣ್ಮುಚ್ಚಿ ಹಾಗೆ ಕೂತು ನಾವು ಹೃದಯ ಮಂಡಲದಲ್ಲಿ ನಾರಾಯಣನನ್ನು ಧ್ಯಾನ ಮಾಡಬೇಕು. ಅನಂತರ ನಮ್ಮ ಚಕ್ಷುರಿಂದ್ರಿಯದಲ್ಲಿ ಬಲಗಣ್ಣಿನಲ್ಲಿ ಕಣ್ಮುಚ್ಚಿ ಧ್ಯಾನವನ್ನು ಯಾರನ್ನು ಮಾಡಬೇಕು, ಆ ಪರಮಾತ್ಮನನ್ನೇ ಮಾಡಬೇಕು. ಹೀಗೆ ನಾರಾಯಣ ಅನ್ನುವಂತಹ ಯಾವ ಭಗವದ್ ರೂಪ ಇದೆ ಅದು ಸೂರ್ಯಮಂಡಲದಲ್ಲಿ, ಹೃದಯ ಮಂಡಲದಲ್ಲಿ, ಚಕ್ಷುರ್ಮಂಡಲದಲ್ಲಿ ಏಕೀಭೂತವಾಗಿ ನೆಲೆಸಿದೆ. ಎಲ್ಲ ಕಡೆ ನೆಲೆಸಿರುವ ಈ ರೂಪ ಒಂದೇ ಆಗಿದೆ. ಆ ರೂಪದಿಂದ ಉಳಿದೆಲ್ಲ ದೇವತೆಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಎಂಬ ಪರಮ ಮುಖ್ಯ ವಿಚಾರವನ್ನು ನಾವಿಲ್ಲಿ ಮಾಡಬೇಕು. ಉಳಿದೆಲ್ಲ ದೇವತೆಗಳಲ್ಲಿ ಇಲ್ಲದ ಅಪರೂಪದ ಗುಣಗಳು ಅದು ದೇವರಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಇಂಥ ಶ್ರೇಷ್ಠನಾದ ಭಗವಂತನನ್ನು, ಪರಮಾತ್ಮನನ್ನು, ನಾರಾಯಣನನ್ನು ಇಂದಿನ ದಿನ ನಾವು ಚಕ್ಷುರಿಂದ್ರಿಯದಲ್ಲಿ ಚಿಂತನೆ ಮಾಡೋಣ. ಇನ್ನೂ ಹೆಚ್ಚಿನ ವಿಚಾರವನ್ನು ಮುಂದಿನ ಪ್ರವಚನದಲ್ಲಿ ತಿಳಿದುಕೊಳ್ಳೋಣ ಎಂಬುದಾಗಿ ಹೇಳ್ತಾ, ಈ ಪರಿಮಳ ಗ್ರಂಥದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಜಿಜ್ಞಾಸೆಯನ್ನು ಅನೇಕರು ಮುಂದೆ ಇಟ್ಟಾಗ ಇದರ ಪ್ರಾಯೋಜಕತ್ವವನ್ನು ಅನ್ನಪೂರ್ಣೇಶ್ವರಿ ಎಂಬ ತುಂಬ ಪ್ರಾಮಾಣಿಕರಾದ ನ್ಯಾಯಾಧೀಶರು ತಮ್ಮ ತಾಯಿಯ ಹೆಸರಿನಲ್ಲಿ ಈ ಜ್ಞಾನ ಕಾರ್ಯವನ್ನು ನಡೆಸಿದ್ದಾರೆ. ಅವರಿಗೂ ಅವರ ತಾಯಿಗೂ ಕೂಡ ವಿಶೇಷವಾಗಿ ಜ್ಞಾನ ಭಕ್ತಿಯ ವೈರಾಗ್ಯಗಳು ಸಿದ್ಧಿಯಾಗಿ ಜೀವನವು ಸಾರ್ಥಕವಾಗಲಿ ಎಂಬುದಾಗಿ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು. ಗುರುರಾಯ 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 ಶ್ರೀ ರಾಘವೇಂದ್ರ ಗುರುರಾಯ 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 ಗುರು
Guru Raya, Guru Raya, Guru Raya, Sri Raghavendra.